ಹಾಗಿದ್ರೆ ಈಗ ಮೇ ಇಪ್ಪತ್ನಾಲ್ಕರ ಬಳಿಕ ಕೂಡ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆಯಾಗತ್ತ ಮತ್ತೆ ಲಾಕ್ಡೌನ್ ವಿಸ್ತರಣೆಗೆ ಸಚಿವರು ಕೂಡ ಒಲವು ತೋರಿದ್ದಾರೆ ಬಹುತೇಕ ವಿಸ್ತರಣೆಗೆ ಸಚಿವರ ಒಲವು ವ್ಯಕ್ತವಾಗಿರೋದ್ರಿಂದ ಲಾಕ್ಡೌನ್ನ ಪರ ಬ್ಯಾಟ್ ಬೀಸಿದ್ದಾರೆ ಬಿಎಸ್ವೈ ಸಚಿವರು ಚೈನ್ ಕಟ್ ಮಾಡೋದಕ್ಕೆ ಲಾಕ್ ಅಗತ್ಯ ಅಂತ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಕೂಡ ಹೇಳಿದ್ದಾರೆ ಹಾಗಿದ್ರೆ ರಾಜ್ಯದಲ್ಲಿ ಲಾಕ್ಡೌನ್ ಪಕ್ಕಾನ ಬೆಂಗಳೂರಿಗರೆ ಎಚ್ಚರ ಕರೋನಾ ಕಂಟ್ರೋಲಿಗೆ ಬಂದಿಲ್ಲ ರಾಜ್ಯದಲ್ಲಿ ಆಗ್ತಾ ಇರೋ ಕರೋನಾ ಸಕ್ರಿಯ ಕೇಸ್ ಇನ್ನೊಂದು ವಾರ ಲಾಕ್ಡೌನ್ ವಿಸ್ತರಣೆ ಪಕ್ಕಾನಾ ಕರ್ನಾಟಕದಲ್ಲಿ ಕರೋನಾ ಕಂಟ್ರೋಲಿಗೆ ಬಂದಿಲ್ಲ ಒಂದು ಕಡೆ ಕರೋನಾ ಸಕ್ರಿಯ ಕೇಸ್ಗಳು ಮತ್ತೊಂದು ಕಡೆ ಪಾಸಿಟಿವಿಟಿ ದರ ಹೆಚ್ಚಾಗ್ತಾ ಇದೆ ಸದ್ಯಕ್ಕೆ ಆರು ಲಕ್ಷದ ಐದು ಸಾವಿರ ಸಕ್ರಿಯ ಕೇಸ್ ಮೂವತ್ತೈದರಷ್ಟು ಪಾಸಿಟಿವಿಟಿ ರೇಟ್ ಇದೆ ಈ ನಿಟ್ಟಿನಲ್ಲಿ ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಣೆಯಾಗುವ ಎಲ್ಲಾ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಹೀಗಾಗಿ ಸಿಎಂ ಯಡಿಯೂರಪ್ಪ ಸೋಮವಾರ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಲಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ಕರೋನಾ ಕಂಟ್ರೋಲ್ ಬಂದಿದ್ಯಾ ಬಂದಿಲ್ವಾ ಮತ್ತೇನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಟಾಸ್ಕ್ ಸಭೆ ಸೇರಿದ್ರೂ ಲಾಕ್ಡೌನ್ ಬಗ್ಗೆ ಚರ್ಚಿಸಿಲ್ಲ ಆದರೆ ಬಹುತೇಕ ಸಚಿವರು ಲಾಕ್ಡೌನ್ ಪರ ಒಲವು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಕಂಪ್ಲೀಟ್ ಲಾಕ್ಡೌನ್ ಪರ ಬ್ಯಾಟ್ ಬೀಸಿದ್ದಾರೆ ಈಗಾಗಲೇ ಲಾಕ್ಡೌನ್ಗಳು ಅತ್ಯಂತ ಯಶಸ್ವಿಯಾಗಿ ಫಲ ಕೊಟ್ಟಿದೆ ಅಂತ ಹೇಳುವುದಕ್ಕೆ ಮುಂಬೈ ಮಹಾನಗರ ಇರಬಹುದು ಡೆಲ್ಲಿ ಇರಬಹುದು ಈಗ ಕರ್ನಾಟಕದ ಬೆಂಗಳೂರೇ ಉದಾಹರಣೆ ಮೊನ್ನೆಯ ಮೇಲೆ ಇಳಿಕೆ ಆಗುವಂತದನ್ನು ನಾವು ಗಮನಿಸಿದ್ರೆ ಪ್ರಾಯಶಃ ಈ ಚೈನ್ ಬ್ರೇಕ್ ಮಾಡುವಂಥ ಅನಿವಾರ್ಯತೆ ಇದೆ ಕೂಡ ಸ್ವಲ್ಪ ಏನಾದರೂ ಇನ್ನೂ ಕೂಡ ಮುಂದೆ ಹಾಕಬೇಕು ಅಂತ ಹೇಳಿದರೆ ನಿರ್ದಾಕ್ಷಿಣ್ಯವಾಗಿ ಮುಂದೆ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇನ್ನು ಹತ್ತು ದಿನ ಕಾಲ ಇರಬೇಕಾದ್ರೆ ಲಾಕ್ಡೌನ್ ಈಗಲೇ ಅದರ ಚರ್ಚೆ ಯಾಕೆ ಮಾಡಕ್ಕೆ ಹೋಗುವಂಥದ್ದಿಲ್ಲ ಇಪ್ಪತ್ನಾಲ್ಕನೇ ತಾರೀಕುವರೆಗೂ ಲಾಕ್ಡೌನಲ್ಲೇ ಇರಬೇಕಾದ್ರೆ ಇನ್ನೂ ಸಮಯ ಇದೆ ಅದು ನೋಡಿಕೊಂಡು ಪರಿಸ್ಥಿತಿ ನೋಡ್ಕೊಂಡು ಮಾಡುವಂಥದ್ದಾಗುತ್ತೆ ಕಂಪ್ಲೀಟ್ ಲಾಕ್ಡೌನ್ಗೆ ಸಿಎಂ ಮೀನಾ ಮೇಷ ಹೆಚ್ಚು ಆಗ್ತಾ ಇದೆ ಲಾಕ್ಡೌನ್ ಹೇರಿಕೆ ಜಿಲ್ಲೆಗಳ ಸಂಖ್ಯೆ ಸರ್ಕಾರದ ಲಾಕ್ಡೌನ್ ವಿಸ್ತರಣೆಗೂ ಮುನ್ನವೇ ಡಿಸಿಗಳಿಂದ ಸ್ವಯಂ ಲಾಕ್ಡೌನ್ ಮುಂದುವರೆದಿದೆ ರಾಜ್ಯದಲ್ಲಿ ಸೋಂಕು ಹೆಚ್ಚಿರುವ ಜಿಲ್ಲೆಗಳಲ್ಲಿ ಮತ್ತಷ್ಟು ಟಫ್ ರೂಲ್ಸ್ಗಳು ಜಾರಿಯಾಗ್ತಾ ಇದೆ ರಾಯಚೂರಿನಲ್ಲಿ ಮಂಗಳವಾರದವರೆಗೂ ಕಂಪ್ಲೀಟ್ ಲಾಕ್ಡೌನ್ಗೆ ಆದೇಶಿಸಲಾಗಿದೆ ಕೊಪ್ಪಳ ಜಿಲ್ಲೆ ಸೋಮವಾರದಿಂದ ಮೇ ಇಪ್ಪತ್ತೊಂದರ ಶುಕ್ರವಾರದವರೆಗೆ ಕಂಪ್ಲೀಟ್ ಲಾಕ್ಡೌನ್ ಆಗಲಿದೆ ಮೇ ಮೂವತ್ತೊಂದರವರೆಗೆ ಮದುವೆ ಸಭೆ ಸಮಾರಂಭ ನಿಷೇಧಿಸಲಾಗಿದೆ ಗ್ರಾಮೀಣ ಭಾಗದಲ್ಲಿ ಕರೋನಾ ಅಬ್ಬರ ಜಿಲ್ಲೆಗಳಲ್ಲಿ ಕಂಟೈನ್ಮೆಂಟ್ ಝೋನ್ಗೆ ಮೋದಿ ಸೂಚನೆ ಗ್ರಾಮೀಣ ಭಾಗದಲ್ಲಿ ಕರೋನಾ ಅಬ್ಬರ ಹೆಚ್ಚಾಗ್ತಾ ಇದ್ದು ಹಳ್ಳಿಗಳಲ್ಲಿ ಹೆಲ್ತ್ ಎಮರ್ಜೆನ್ಸಿಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ ಹೈ ಲೆವೆಲ್ ಕಮಿಟಿ ಮೀಟಿಂಗ್ನಲ್ಲಿ ಸುದೀರ್ಘ ಚರ್ಚೆ ಮಾಡಿ ಹಳ್ಳಿಗಳನ್ನ ಕಡೆಗಣಿಸದಂತೆ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸೋಂಕು ಹೆಚ್ಚಿರುವ ಜಿಲ್ಲೆಗಳಲ್ಲಿ ಕಂಟೈನ್ಮೆಂಟ್ ಝೋನ್ ಮಾಡಿ ಟೆಸ್ಟಿಂಗ್ ಕಡಿಮೆ ಮಾಡ್ತಾ ಇರೋದು ಸರಿಯಲ್ಲ ಅಂದಿದ್ದಾರೆ ಹಳ್ಳಿ ಸುರಕ್ಷತೆಗೆ ಮೋದಿ ಸಲಹೆ ಹೈ ಪಾಸಿಟಿವಿಟಿ ರೇಟ್ ಕಂಡು ಬರುವ ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಅನ್ನು ಹೆಚ್ಚಿಸಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಮನೆ ಮನೆ ಸರ್ವೆ ನಡೆಸಿ ಹೋಮ್ ಐಸೋಲೇಷನ್ ನಲ್ಲಿರುವವರ ಬಗ್ಗೆ ನಿಗಾವಹಿಸಿ ಗ್ರಾಮೀಣ ಭಾಗದ ಆಸ್ಪತ್ರೆಗಳಿಗೆ ಆಕ್ಸಿಜನ್ ವಿದ್ಯುತ್ ಸಮರ್ಪಕವಾಗಿ ಪೂರೈಸಿ ಗ್ರಾಮೀಣ ಭಾಗದಲ್ಲಿ ಸ್ಲಂಗಳಲ್ಲಿ ಹೋಮ್ ಐಸೋಲೇಷನ್ ಇಲ್ಲ ಶಾಲೆ ಕಾಲೇಜುಗಳಲ್ಲಿ ಲಸಿಕೆ ವಿತರಣೆ ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಎಚ್ಚೆತ್ತಂತಹ ರಾಜ್ಯ ಸರ್ಕಾರ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ವ್ಯಾಕ್ಸಿನ್ ವಿಚಾರದಲ್ಲಿ ಕೆಲವು ಪ್ರಮುಖ ತೀರ್ಮಾನ ತೆಗೆದುಕೊಂಡಿದೆ ಅದೇನು ನೋಡ್ತಾ ಹೋಗೋಣ ಟಾಸ್ಕ್ ಫೋರ್ಸ್ ಮೀಟಿಂಗ್ ಪ್ರಮುಖಾಂಶ ವರ್ಷ ಮೇಲ್ಪಟ್ಟವರಿಗೆ ಕೋವಿಶೀಲ್ಡ್ ಫಸ್ಟ್ ಡೋಸ್ ಹನ್ನೆರಡು ವಾರದ ಬಳಿಕವಷ್ಟೇ ಕೋವಿಶೀಲ್ಡ್ ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಎರಡನೇ ಡೋಸ್ಗೆ ಮಾತ್ರ ಮೀಸಲು ಸದ್ಯಕ್ಕೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ಇಲ್ಲ ಆಸ್ಪತ್ರೆ ಬದಲು ಶಾಲೆ ಕಾಲೇಜುಗಳಲ್ಲಿ ಲಸಿಕೆ ವಿತರಣೆ ಸ್ಮಶಾನಗಳಲ್ಲಿ ಕೆಲಸ ಮಾಡುವವರಿಗೆ ವ್ಯಾಕ್ಸಿನ್ ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೂ ಹೋಗಿ ರಾಪಿಡ್ ಆಂಟಿಜೆನ್ ಟೆಸ್ಟ್ ಗ್ರಾಮೀಣ ಭಾಗದಲ್ಲಿ ಕೊಳಗೇರಿಯಲ್ಲಿ ಹೋಮ್ ಐಸೋಲೇಷನ್ ಇಲ್ಲ ಖಾಸಗಿ ವೈದ್ಯರು ಸಲಹೆ ನೀಡಿದ ಸೋಂಕಿತರಿಗೂ ಸರ್ಕಾರಿ ಮೆಡಿಕಲ್ ಕಿಟ್ ಲಸಿಕೆ ಖರೀದಿಗೆ ಜಾಗತಿಕ ಟೆಂಡರ್ ಎಂಟು ಕೋಟಿ ಅನುದಾನ ನಿಗದಿ ಐದು ಲಕ್ಷ ರೆಮ್ಡಿಸಿವಿರ್ ಇಂಜೆಕ್ಷನ್ ಖರೀದಿಗೆ ಜಾಗತಿಕ ಟೆಂಡರ್ ಎಪ್ಪತ್ತೈದು ಕೋಟಿ ಮೀಸಲು ಒಟ್ನಲ್ಲಿ ರಾಜ್ಯದಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ ಆದರೆ ಸರ್ಕಾರ ಲಾಕ್ಡೌನ್ ನಂತಹ ಕಠಿಣ ಕ್ರಮಕ್ಕೆ ಹಿಂದೇಟು ಹಾಕ್ತಾ ಇದೆ ಹೀಗಾಗಿ ಕರೋನಾ ಕಂಟ್ರೋಲ್ಗೆ ಬರೋದು ಹೇಗೆ ಇದೇ ದೊಡ್ಡ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ